ಕಾಳು ಹಾಗ್ಲ ಈ ಕಾಳು ಹಾಗಲಕಾಯಿ ಉಪಯೋಗಿಸಿ ಒಂದು ಸೂಪರ್ ಆದ ರೆಸಿಪಿ ಮಾಡ್ಕೊಳ್ಳಿ. ಬೀಜ ಏನಾದ್ರೂ ಬೀಜ ತೆಗೆದು ಹೆಚ್ಕೊಳ್ಳಿ. ಈಗ ನೋಡಿ ಹೆಚ್ಕೊಂಡ್ರೆ ಅದನ್ನ ತೊಳೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಅರಶಿನದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಉಪ್ಪು ಮತ್ತು ಅರಶಿನದ ಪುಡಿ ಇದನ್ನ ನೆನೆ ಹಾಕ್ಬಿಡಿ. ಅವಾಗ ಇದರಲ್ಲಿರೋ ಕಹಿ ಅಂಶ ಎಲ್ಲ ಸ್ವಲ್ಪ ಮಟ್ಟಿಗೆ ಬಿಟ್ಕೊಳ್ಳುತ್ತೆ, ನೀರು ಬಿಡುತ್ತೆ ಇದು. ಅಷ್ಟೊತ್ತಿಗೆ ನಾವು ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊನ ಹೆಚ್ಕೊಬರೋಣ. ಒಂದೂವರೆ ಈರುಳ್ಳಿ, ಎರಡು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ನಾನು ಹುಣಸೆ ಹಣ್ಣು ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ. ನೋಡಿ ಟೊಮೆಟೊ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ. ಹೇಗೆ ಅದು ಎಲ್ಲ ನೀರು ಬಿಟ್ಕೊಂಡಿದೆ. ಈಗ ಒಗ್ಗರಣೆ ಹಾಕೋಣ. ಪಾತ್ರೆ ಕಾಯ್ದಾದ ನಂತರಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಈರುಳ್ಳಿ ಕೈ ಆಡಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ, ಇದರಿಂದ ಈರುಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಟೊಮೊಟೊನ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಕಲಸಿಟ್ಟಿದ್ವಲ್ಲ ಎಲ್ಲ ಬಿಟ್ಕೊಂಡಿದೆ ರಸ, ಅದನ್ನ ಬಗ್ಗಿಸ್ಕೊಬಿಟ್ಟು ಇದಕ್ಕೆ ಹಾಗೆಕಾಯಿನ ಹಾಕೊಳ್ಳೋಣ. ಟೊಮೆಟೊ ಆಲ್ಮೋಸ್ಟ್ ಬೆಂದಿದೆ ಪರ್ಸೆಂಟಷ್ಟು. ಈಗ ಅದು ಮತ್ತೆ ಆಲೂಗಡ್ಡೆ ಜೊತೆಗೆ ಬೆಂದ್ಕೊಳ್ಳುತ್ತೆ. ಒಂದ್ಸರಿ ಇದಕ್ಕೆ ಇದು ಕೈ ಆಡಿಸ್ಬಿಟ್ಟು ಮುಚ್ಚಳ ಮುಚ್ಚಿಸ್ಬಿಡೋಣ. ಒಂದು ಕಾಲು ಒಂದಷ್ಟು ನೀರು ಹಾಕ್ತಾ ಇದ್ದೀನಿ, ಅದನ್ನು ಹಾಕ್ಬೇಕು ಡ್ರೈ ಆದ ತನಕ. ಈಗ ಬೆಂದಿರೋ ತರಕಾರಿಗೆ ಇದು ಸಾಂಬಾರು ಪೌಡ್ರು, ನಾವು ಏನು ತರಕಾರಿ ಸಾಂಬಾರು ಉಪಯೋಗಿಸ್ತೀವಲ್ಲ ಅದೇ ಪೌಡ್ರು, ಎರಡು ಸ್ಪೂನ್ ಹಾಕ್ಕೊತ ಇದ್ದೀನಿ. ನಾನು ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡ್ತೀನಿ, ಸೊ ಎರಡು ಸ್ಪೂನ್ ಖಾರದ ಪುಡಿ. ಅದಕ್ಕೆ ಉಪ್ಪು, ಈಗಾಗಲೇ ಹಾಗಲಕಾಯಿನ ಕಲಸುವಾಗ ಉಪ್ಪು ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಬೇಯೋಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ಸೊ ನೋಡ್ಕೊಂಡು ಹಾಕ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಒಂದು 5 ನಿಮಿಷ ಬೇಕಿಲ್ಲ, ಗೊಜ್ಜು ರೆಡಿ ಆಗಿದೆ. ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೊಜ್ಜು ಹಾಕಿ ಹೇಗಾಗಿದೆ ಅಂತ ನೋಡೋಣ. ಬಿಸಿ ಬಿಸಿ ಇದೆ, ಸೂಪರ್ ಆಗಿರೋ ಥರ ಸೂಪರ್ ಆಗಿದೆ. ಟ್ರೈ ಮಾಡ್ತೀರಲ್ಲ, ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.